वेलकम टू शिक्षण शक्ति स्पर्धा क्रियेटिव कॉम्पिटेटिव एग्जाम्स कोचिंग सेंटर रजिस्टर्ड शिवमोग्ग नानु निम्म मंजु सर नानु कळेद क्लास नल्ली मेंटल एबिलिटी ईजीना कष्टन अंत निम्गे नेन्ने गोत्तागित्तु अंद्रे लास्ट क्लास अल्ली गोत्तागित्तु सो इवत्तु नानु मेंटल एबिलिटी नल्ली एनु तंदिद्देने ई स्टेप ईजी इदेया ಕಷ್ಟ ಇದೆಯಾ ಟೋಟಲ್ 10 ಸ್ಟೆಪ್ಗಳಿರುತ್ತೆ ಮೊದಲನೇ ಸ್ಟೆಪ್ಪನ್ನು ಫಿನಿಷ್ ಮಾಡಿದ್ವಿ ಎರಡನೇ ಸ್ಟೆಪ್ಪಿಗೆ ಬಂದಿದ್ದೀವಿ ಈ ಸ್ಟೆಪ್ಪು ಈಸಿ ಇದೆಯಾ ಟಫ್ ಇದೆಯಾ ಅಂತ ನೋಡೋಣ ಇದರಲ್ಲೂ ಕೂಡ ಅಷ್ಟೇ ಮೊದಲನೇ ಕ್ಲಾಸಲ್ಲಿ ನೀವೇ ಹೇಗೆ ಆನ್ಸರಿಂಗ್ ಮಾಡಿದ್ರು ಇದರಲ್ಲೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನು ಓಪನ್ ಮಾಡಿ ಪೆನ್ ಇಟ್ಕೊಳ್ಳಿ ಮೆಟೀರಿಯಲ್ಸನ್ನು ಇಟ್ಕೊಳ್ಳಿ ಇದೇ ಚಿತ್ರಗಳನ್ನು ನಿಮಗೆ ಆಲ್ರೆಡಿ ಕೊಡಲಾಗಿದೆ ಸೊ ಸ್ಟೆಪ್ ನಂಬರ್ 2ನಲ್ಲಿದ್ದೀವಿ ಈ ಕ್ಲಾಸಸ್ ನೋಡಿ ಆದಮೇಲೆ ನಿಮ್ಮೂರಿನಲ್ಲಿ ಇರ್ತಕ್ಕಂಥವ್ರು 5ನೇ ತರಗತಿಯಲ್ಲಿ ಇರ್ತಕ್ಕಂಥವ್ರು 4ನೇ ತರಗತಿಯಲ್ಲಿ ಇರ್ತಕ್ಕಂಥವ್ರು ನಾವು ಹೇಳ್ತಾ ಇರೋ ಲೆಸನ್ಸ್ಗಳು ನಿಮಗೆ ಅರ್ಥ ಆದರೆ ಅವರಿಗೂ ಕೂಡ ಮಾಹಿತಿ ಕೊಡಿ ಅವರು ಕೂಡ ಕಲಿಯುವಂಥರಾಗಲಿ ಅವರಿಗೂ ಕೂಡ ವಿಷಯ ಗೊತ್ತಾಗಬೇಕು ಸಿ ಪ್ರಶ್ನೆ ಸಂಖ್ಯೆ 2017 ಕ್ವಶನ್ ಪೇಪರಿನ 1-5 ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ್ವಿ ಈಗ 6-10 ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ನಾನು ಯಾವುದೇ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿಲ್ಲ ಯಾಕೆ ನಾವು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿಲ್ಲ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ಎಕ್ಸಾಮಿನೇಷನ್ಸ್ ಹಾಲಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ಓದ್ತಾ ಕೂತ್ಕೊಂಡ್ರೆ ಟೈಮು ತುಂಬ ವೇಸ್ಟ್ ಆಗುತ್ತೆ ಆ ಟೈಮನ್ನು ಸೇವ್ ಮಾಡಿ ನೀವು ಮ್ಯಾಥಮೆಟಿಕ್ಸ್ ರಿಸರ್ವ್ ಮಾಡಬೇಕು ಎಕ್ಸಾಮಿನೇಷನ್ ಸಾಲಲ್ಲಿ ಸಿ ಈ ಚಿತ್ರಗಳನ್ನು ನೋಡಿದ ತಕ್ಷಣ ಕೇವಲ ಇದಿಷ್ಟೇ ಅಂತ ಅಲ್ಲ ಇನ್ನೂ ಸಾಕಷ್ಟು ವಿಡಿಯೋಸ್ಗಳನ್ನು ಪ್ರಾಕ್ಟೀಸ್ ಮಾಡೋರಿದ್ದೀವಿ ಈ ಸ್ಟೆಪ್ಪನ ರೂಲ್ ಏನು ಅಂದರೆ ಎಡಭಾಗದಲ್ಲಿ ನಿಮಗೆ PF ಅಂದರೆ ಪ್ರಾಬ್ಲಮ್ ಫಿಗರ್ ಅಂತ ಕರೀತಾರೆ ಕನ್ನಡದಲ್ಲಿ ಆದರೆ ಸಮಸ್ಯಾ ಚಿತ್ರ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಇವುಗಳನ್ನು ನಾವು ಆನ್ಸರ್ ಫಿಗರ್ AF ಆನ್ಸರ್ ಫಿಗರ್ ಅಂತ ಕರಿತೀವಿ ಕನ್ನಡದಲ್ಲಾದರೆ ಉತ್ತರ ಚಿತ್ರಗಳು ಅಂಥೇಳಿ ಕರಿತೇವೆ ಏನು ಮಾಡಬೇಕು ಈ ಸ್ಟೆಪ್ಪಲ್ಲಿ ಕಳೆದ ಕ್ಲಾಸಸ್ನಲ್ಲಿ ನಾವು ಕೆಳಗಿನಿಂದ ಕಲ್ತಿದ್ದೀವಲ್ವಾ ಇವತ್ತು ಮೇಲಿಂದನೇ ಕಲಿಯೋಣ ಈ ಸ್ಟೆಪ್ಪು ಎಷ್ಟು ಈಸಿ ಅನ್ನೋದನ್ನು ಮಿಕ್ಕಿದ್ವಿ ಒಂದು ಪ್ರಶ್ನೆ ನಾನು ಮಾಡ್ತೇನೆ 4 ಪ್ರಶ್ನೆಗಳಿಗೂ ನೀವು ಆನ್ಸರ್ ಮಾಡ್ತೀರಾ ನೋಡಿ ನೀವು ನಾನು ನಿಮ್ಮ ಮುಖನೇ ನೋಡ್ತಾ ಇಲ್ಲ ನೀವು ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಸಿ 1ನೇ ಪ್ರಶ್ನೆ ಎಲ್ಲರೂ ಕೂಡ ನಿಮ್ಮ ಮೆಟೀರಿಯಲ್ಸ್ಗಳನ್ನು ಜೊತೆಗಿಟ್ಕೋಬೇಕು ನಾನು ಹೇಳುವಾಗ ನನ್ನ ಕ್ಲಾಸಸ್ಸಿಗೆ ಇಲ್ಲಿ ನೋಡಬೇಕು ಓಕೆ ವಿಡಿಯೋ ಮುಗಿದ ನಂತರದಲ್ಲಿ ಮತ್ತೊಮ್ಮೆ ಮೆಟೀರಿಯಲ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನೀವು ಪ್ರಾಬ್ಲಮ್ ಫಿಗರ್ ಹೇಗಿದೆಯೋ ಅದರ ಅರ್ಥ ಇದನ್ನು ನೀವು ಅಂತ ಅಂದ್ಕೊಳ್ಳಿ ಈ ಪ್ರಾಬ್ಲಮ್ ಫಿಗರ್ ನೀವು ನಿಮ್ಮ ಫೋಟೋವನ್ನು ಕ್ಲಿಕ್ ಮಾಡಿ 4 ಜನರ ಮಧ್ಯದ ಫೋಟೋದಲ್ಲಿ ನಿಮ್ಮ ಫೋಟೋ ಇಟ್ಟರೆ ನೀವು ಫೈಂಡ್ ಔಟ್ ಮಾಡಬೇಕು ನಿಮ್ಮ ಫೋಟೋ ಯಾವುದು ಅಂಥೇಳಿ ಸೊ ಈ ಸ್ಟೆಪ್ಪು ಕೂಡ ಹಾಗೇ ಎಡಭಾಗದಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ ಫಿಗರ್ ಈ ಚಿತ್ರ ಹೇಗಿದೆಯೋ 100% ಫಿಗರ್ ಅಂಥದ್ದೇ ಚಿತ್ರ ಇಲ್ಲಿರುತ್ತೆ ಆ ಚಿತ್ರ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ನೀವು ಎಲ್ಲರೂ ಕೂಡ ಕಮೆಂಟ್ ಮಾಡಲಿಕ್ಕೆ ರೆಡಿಯಾಗಿರಬೇಕು ಪ್ರಶ್ನೆಗಳನ್ನು ನೋಡಿ ಮೊದಲು ಸಮಸ್ಯಾ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಅಂಥದ್ದೇ ಚಿತ್ರ ಎಲ್ಲಿದೆ ಅಂತ ನೋಡಬೇಕು 3 ಸೆಕೆಂಡ್ಸ್ ಹಾಗೆ ನಿಂತ್ಕೊಳ್ತೀನಿ ಯಾರಿಗೆಲ್ಲ ನಾನು ಆನ್ಸರ್ ಮಾಡೋಕ್ಕೂ ಮೊದಲೇ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ 2ನೇ ಸ್ಟೆಪ್ಪು ಯಾರಿಗೆಲ್ಲ ಆನ್ಸರ್ ಬರ್ತಾ ಇದೆ ಕಮೆಂಟ್ ಮಾಡಿ ಓಕೆ ಎಲ್ಲರೂ ಮಾಡ್ತಾ ಇದ್ದೀರಾ ಪ್ರಶ್ನೆ ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಈಸಿಯಾಗಿ ಬರುತ್ತೆ ಈ ಚಿತ್ರ ಹೇಗಿದೆ ಅಂಥದ್ದೇ ಚಿತ್ರ ಇರಬೇಕು ನೋಡಿ ಮೊದಲನೇ ಚಿತ್ರ ಇದೇ ಥರ ಇದೆಯಾ ನೋಡಿ ಒಳಗಡೆಯಿಂದ ಈ ಕಡೆಗಡೆ ಮೇಲ್ಗಡೆಯಿಂದ ಬಂದಿರತಕ್ಕಂಥ ಬಾಣದ ಮಾರ್ಕು ಈಚೆ ಸೈಡಿಂದ ಬಂದಿದೆ ಹಾಗಾಗಿ ಇದು ಆಗಲ್ಲ ನೆಕ್ಸ್ಟು 2ನೇ ಚಿತ್ರ ನೋಡಿ ಒಳಗಡೆಯಿಂದ ಒಂದು ಗೆರೆ ಮೇಲ್ಗಡೆಯಿಂದ ಇಲ್ಲಿ ಆರೋ ಮಾರ್ಕ್ ಬರಬೇಕಾಗಿತ್ತು ಆರೋ ಮಾರ್ಕ್ ಬಂದಿಲ್ಲ ಸ್ಟ್ರೈಟ್ ಲೈನ್ ಬಂದಿದೆ ಇಲ್ಲಿ ಹೊರಗಡೆ ಗೆರೆ ಇಲ್ಲಿದೆ ಇದರಲ್ಲಿ ಇಲ್ಲಿದೆ ಇದು ಆಗುತ್ತಾ ಆಗಲ್ಲ ನೆಕ್ಸ್ಟ್ 3ನೇ ಚಿತ್ರ ನೋಡಿ ಮೇಲ್ಗಡೆಯಿಂದ ಆರೋ ಮಾರ್ಕ್ ಬಂದಿದೆ ಇಲ್ಲ ಆರೋ ಮಾರ್ಕ್ ಬಂದಿದೆ ಕೆಳಗಡೆಯಿಂದ ಟಿ ಈ ರೀತಿ ಹೋಗಿದೆ ಒಳಗಡೆ ಟಿ ಇದೆ ಮತ್ತು ಈ ಬಾರ್ಡ್ರಲ್ಲಿ ಸೇಮ್ ಲೈನ್ ಇದೆ ಹಾಗಾಗಿ ಆಪ್ಷನ್ ನಂಬರ್ C1 ಇಸ್ ದ ರೈಟ್ ಆನ್ಸರ್ ಅಂತ ಆದಮೇಲೆ D1 ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ ಸಿ ನೋಡಿ ಈ ಚಿತ್ರವನ್ನು ಕಂಪ್ಲೀಟ್ ಮತ್ತೊಂದ್ಸಲ ನೋಡಿ ಅದೇ ರೀತಿಯಾಗಿ ಈ ಚಿತ್ರವನ್ನು ಮತ್ತೊಂದ್ಸಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಎರಡೂ ಕೂಡ ಸೇಮ್ ಟು ಸೇಮ್ ಇದೆ ಅಲ್ಲಿಗೆ ನಮ್ಮ ಆನ್ಸರ್ ಏನಾಯಿತು C1 ಆಯಿತು ಹಾಗಾದರೆ 7ನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿ ಇದನ್ನೇನು ಮಾಡಬೇಕು ಸೇಮ್ ಟು ಸೇಮ್ ಹೇಗಿದೆ 7th ಪ್ರಾಬ್ಲಮ್ ಫಿಗರ್ ಅಂಥದ್ದೇ ಚಿತ್ರ ಎಲ್ಲಿದೆ ಅಂತ ನೋಡಬೇಕು ಒಳಗಡೆ ಗೆರೆಗಳನ್ನು ಸರಿಯಾಗಿ ಅಬ್ಸರ್ವೇಷನ್ ಮಾಡಬೇಕು ಎಷ್ಟು ಗೆರೆಗಳಿದ್ದಾವೆ ಇಲ್ಲಿ ಎಷ್ಟು ಎಲೆಗಳಿದ್ದಾವೆ ಎಷ್ಟು ಬೈಫರ್ಗೇಷನ್ ಆಗಿದೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬೇಕು
ಅಂಥದ್ದೇ ಅದೇ ಚಿತ್ರವನ್ನು ಅಲ್ಲಿ ಎತ್ತಿಟ್ಟಿದ್ದಾರೆ. ನೀವು ಕಮೆಂಟ್ ಮಾಡಿ, ಇದಕ್ಕೂ ಕೂಡ ಮೂರು ಸೆಕೆಂಡ್ ಟೈಮ್ ಕೊಡ್ತೇನೆ. ಆಪ್ಷನ್ ಯಾವ ನೀವು ಕಮೆಂಟ್ ಮಾಡುವಾಗ, ಸರ್ ಸೆವೆಂತ್ ಇದು ಏಳನೇ ಪ್ರಶ್ನೆ ಅಲ್ವಾ, ಸೆವೆನ್ಗೆ ಯಾವುದು ಆಪ್ಷನ್ ಇದೆಯೋ ಅದನ್ನು ಹಾಕಬೇಕು. ನೆಕ್ಸ್ಟ್ ಕಮೆಂಟ್ ಮಾಡುವಾಗ ಏಯ್ಟ್ ಅಂತ ಬರೀಬೇಕು, ಅದ್ರ ಪಕ್ಕದಲ್ಲಿ ಯಾವುದು ಆಪ್ಷನ್ ಅನ್ನೋದು ಮಾಡಬೇಕು. ಸುಮ್ಮನೆ ನೀವು ಕಮೆಂಟ್ ಮಾಡ್ತಾ ಹೋದರೆ ಅದು ಈ ಐದು ಪ್ರಶ್ನೆ ಒಳಗಡೆ ಯಾವ ಪ್ರಶ್ನೆಗೆ ನಿಮ್ಮ ಕಮೆಂಟ್ ಅಂತ ಹೇಳಿ ನಿಮಗೆ ಗೊತ್ತಾಗೋದಿಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ಏಳನೇ ಪ್ರಶ್ನೆಗೆ ಆನ್ಸರ್ ಯಾವುದು ಅನ್ನೋದನ್ನು ನೋಡಿ. ಟೂ ಸೆಕೆಂಡ್ಸ್, ತ್ರೀ ಸೆಕೆಂಡ್ ಟೈಮ್ ಕೊಡ್ತೇನೆ. ಕಮೆಂಟ್ ಮಾಡಬೇಕು, ಎಲ್ಲರೂ ಕೂಡ ಕಮೆಂಟ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಸುಮ್ಮನೆ ವಿಡಿಯೋ ನೋಡೋದಲ್ಲ, ನೀವು ನೋಡ್ತಾ ಇದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹೆಸರು ಹಾಕಬೇಕು, ನೀವು ಯಾವೂರಿಂದ ಎಲ್ಲಿಂದ ನೋಡ್ತಾ ಇದ್ದೀರಾ, ನಿಮ್ಮ ಊರಿನ ಹೆಸರು ಹಾಕಬೇಕು, ಆಪ್ಷನ್ ನಂಬರನ್ನು ಹಾಕಬೇಕು, ಪ್ರಶ್ನೆ ಸಂಖ್ಯೆ ಹಾಕಬೇಕು, ಆಪ್ಷನ್ ನಂಬರನ್ನು ಹಾಕಿ ನೀವು ಕಮೆಂಟನ್ನು ಮಾಡಬೇಕು. ಓಕೆ, ಎಲ್ಲರೂ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಚಿತ್ರ ನೋಡಿ ನೋಡಿ ಯಾವ ರೀತಿ ಒಳಗಡೆ ಗೆರೆ ಇದೆ. ಈ ರೀತಿಯಾಗಿ ಈಚೆ ಒಂದು ಗೆರೆ ಇದರಲ್ಲಿ ಇಲ್ಲ, ಇದರಲ್ಲಿ ಎಲ್ಲವೂ ಕೂಡ ಮಧ್ಯದಿಂದ ತಗೊಂಡಿದ್ದಾರೆ, ಇದು ಆಗೋದಿಲ್ಲ. ಸಿ ಆಪ್ಷನ್ ನಂಬರ್ ಡಿ ನೋಡಿ, ಈ ಕಡೆ ಒಂದು ಈ ಕಡೆ ಒಂದು ಬರಬೇಕಾಗಿತ್ತು, ಇಲ್ಲಿ ಎರಡು ಸಮಸಮವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಒಳಗಡೆ ಗೆರೆಗಳು, ಅದಾಗೋದಿಲ್ಲ. ನೋಡಿ ಈ ಈ ಚಿತ್ರದಲ್ಲಿ ಈ ಚಿತ್ರವನ್ನು ಯಾವ ರೀತಿ ತಗೊಂಡೋಗಿದ್ರು ಅದೇ ರೀತಿಯಾಗಿ ಗೆರೆಗಳನ್ನು ತಗೊಂಡೋಗಿದ್ದಾರೆ. ಸೊ ಇಲ್ಲಿ ನೋಡಿ, ಬಿಗಿನಿಂಗಲ್ಲಿ ಕೆಳಭಾಗದಲ್ಲಿ ಇಲ್ಲಿ ಗೆರೆ ಇಲ್ಲ, ಇಲ್ಲಿ ಗೆರೆ ಇದೆ, ಹಾಗಾಗಿ ಇದು ಆಗೋದೇ ಇಲ್ಲ. ಇಷ್ಟೇ ನೋಡಬೇಕಾಗಿರೋದು, ನೀವು ಅಷ್ಟೂ ನೋಡಬೇಕಂತ ಏನಿಲ್ಲ. ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು, ಮೇಲೊಂದು ಕೆಳಗೊಂದು, ಒಂದು ಎರಡು ಮೂರು ನಾಲ್ಕು. ನೋಡಿ ಇಲ್ಲಿ ಯಾವ ರೀತಿ ರಬ್ ಮಾಡಿದ್ದಾರೆ, ಎಷ್ಟು ದಳಗಳಿದ್ದಾವೆ, ಅಷ್ಟು ದಳಗಳು ಸಿ ಒನ್ನಲ್ಲಿದೆ, ಹಾಗಾಗಿ ಸಿ ಒನ್ ಈಸ್ ದ ರೈಟ್ ಆನ್ಸರ್. ಓಕೆ, ಮಿಕ್ಕಿದ ಪ್ರಶ್ನೆಗಳು ಎಲ್ಲದನ್ನು ಮಂಜುಸರಣೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಅಂತಂದರೆ ಇದು ಯೂಟ್ಯೂಬ್ ಮೂಲಕ ನಿಮಗೆ ಕ್ಲಾಸಸ್ ಕೊಡ್ತಾ ಇದ್ರು ಕೂಡ ನೀವು ಮಾಡ್ತಕ್ಕಂಥ ವರ್ಕು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಿ ಈ ಮೂರೂ ಪ್ರಶ್ನೆಗಳಿಗೆ ನೀವೇ ಆನ್ಸರ್ ಮಾಡಬೇಕು. ಆನ್ಸರನ್ನು ನಾನು ಹೇಳ್ತೇನೆ. ಈ ಚಿತ್ರ ಹೇಗಿದೆಯೋ ಅಂಥದ್ದೇ ಚಿತ್ರ ಯಾವುದಿದೆ ನೋಡಿ, ಅದನ್ನು ಟಿಕ್ ಮಾಡಿ. ಒಂಬತ್ತನೇ ಚಿತ್ರ, ಈ ಚಿತ್ರ ಹೇಗಿದೆಯೋ ಆ ಚಿತ್ರ ಸೇಮ್ ಟು ಸೇಮ್ ಇರಬೇಕು, ಅದನ್ನು ಟಿಕ್ ಮಾಡಿ. ಹತ್ತನೇ ಚಿತ್ರ, ಈ ಚಿತ್ರ ಯಾವ ರೀತಿ ಇದೆಯೋ ಅಂಥದ್ದೇ ಚಿತ್ರ ಇದರಲ್ಲಿ ಯಾವುದಿದೆ ಅದನ್ನು ನೀವು ಕಮೆಂಟ್ ಮಾಡಿ. ಓಕೆ, ಈ ಮೂರೂ ಪ್ರಶ್ನೆಗಳಿಗೆ ನೀವು ವರ್ಕನ್ನು ಮಾಡಬೇಕು. ಹಾಗಾದರೆ ನಾನೇನು ಮಾಡ್ತೀನಿ, ನೀವು ಕಳಿಸ್ತಕ್ಕಂತಹ ಎಲ್ಲ ಕಮೆಂಟ್ಸ್ಗಳನ್ನು ನಾವು ನೋಡ್ತೇವೆ. ನಿಮ್ಮ ನೇಮ್ ಹಾಕಬೇಕು, ಅದೇ ರೀತಿಯಾಗಿ ನೀವು ಯಾವ ಡಿಸ್ಟಿಕ್ಕಿಂದ ಕ್ಲಾಸಸ್ಸನ್ನು ನೋಡ್ತಾ ಇದ್ದೀರಾ, ಅದೇ ರೀತಿಯಾಗಿ ಆಪ್ಷನ್ಸ್ಗಳನ್ನು ಪ್ರಶ್ನೆಯನ್ನು ಹಾಕಿ ವಿಡಿಯೋ ಕೆಳಗಡೆ ಪ್ರಶ್ನೆಯ ಮುಂದೆ ಆಪ್ಷನ್ಸನ್ನು ಹಾಕಬೇಕು. ಸೊ ಈ ಮೂರು ಚಿತ್ರಗಳ ಕೀ ಆನ್ಸರನ್ನು ವಿಡಿಯೋ ಮುಗಿದ ನಂತರ, ಅಂದರೆ ವಿಡಿಯೋ ನೋಡ್ತಾ ಇದ್ದೀರಿ ಅಲ್ವಾ, ಈ ವಿಡಿಯೋ ಕೊನೆಯ ಭಾಗದಲ್ಲಿ ಆ ಕೀ ಆನ್ಸರ್ ಬರುತ್ತೆ. ನೀವು ಮಾಡಿರ್ತಕ್ಕಂಥ ಆನ್ಸರ್ ಸರಿನಾ ತಪ್ಪು ಅನ್ನೋದನ್ನು ನೋಡಿ. ಹಾಗಾದರೆ ಎರಡನೇ ಸ್ಟೆಪ್ ಇಷ್ಟೇನಾ, ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ನಾವು ಕಲಿಯೋರಿದ್ದೇವೆ. ನಾನು ಮೊದಲೇ ಹೇಳಿದ್ದೀನಿ, ಶಾಲೆಯಲ್ಲಿ ಕಲಿತ ಏನು ಟೀಚರ್ಸ್ ಬರೆಸಿರ್ತಕ್ಕಂಥ ನೋಟ್ಸನ್ನು ಮನೆಯಲ್ಲಿ ಬಹರ್ಟ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರಿತೀವಲ್ವಾ, ಇಲ್ಲಿ ಎಷ್ಟೇ ಪ್ರಶ್ನೆಗಳನ್ನು ಬಹರ್ಟ್ ಮಾಡಿದ್ರೂ ಈ ಯಾವ ಚಿತ್ರನೂ ಈ ಸೇಮ್ ಚಿತ್ರ ನಿಮ್ಮ ಎಕ್ಸಾಮಲ್ಲಿ ಬರೋದಿಲ್ಲ. ಏನು ಬರುತ್ತೆ, ಇದೇ ಸ್ಟೆಪ್ಪು ಇದೇ ಮೆಥಡ್ ಮೇಲೆ ಬೇರೆ ಚಿತ್ರ ಕೊಡ್ತಾರೆ. ಆಗ ನಾವೇನು ಮಾಡಬೇಕು, ಸಾಕಷ್ಟು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ 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 ಆ ಸ್ಟೆಪ್ಪುಗಳು ನಮ್ಮ ಮೈಂಡಲ್ಲಿ ಇತ್ತು ಅಂದರೆ ಈ ಥರದ ಪ್ರಶ್ನೆಗಳು ಡಿ ಸಿ ಎಕ್ಸಾಮ್ ಬರೀತಾರಲ್ವಾ ಅಲ್ಲಿ ಕೇಳ್ತಾರೆ, ನೀನು ಎಸ್ ಪಿ ಆಗಬೇಕಾ ಅಲ್ಲಿ ಕೇಳ್ತಾರೆ, ನೀನು ತಹಶೀಲ್ದಾರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಏನು ಯಾವ ನೌಕರಿಯನ್ನು ತಗೋಬೇಕು, ನೀನು ದೊಡ್ಡ ಆಫೀಸರ್ ಆಗಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಿಲ್ವಾ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ ಪ್ರಶ್ನೆಗಳು, ಗಣಿತ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕೇಳ್ತಾರೆ. ನೀವು ನವೋದಯ ಓದ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತಲ್ಲ, ನೀವು ನಾನು ಮುಂದೊಂದು ದಿನ ದೊಡ್ಡ ಆಫೀಸರ್ ಆಗಲಿಕ್ಕೆ ಇಂಥ ಸಿಚುಯೇಷನಲ್ಲೂ ಕೂಡ ನಾನು ಯೂಟ್ಯೂಬಲ್ಲಿ ನಾನು ಹೀಗೆ ಕಲಿತಾ ಇದ್ದೀನಿ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು. ನೀವು ಈ ಎಕ್ಸಾಮಿನೇಷನ್ಸಲ್ಲಿ ಸಕ್ಸಸ್ ಆಗಬೇಕು, ಸಕ್ಸಸ್ ಆಗಿ ನೀವು ನವೋದಯ ಶಾಲೆಗೆ ಅಥವಾ ಮುರಾರ್ಜಿ ಶಾಲೆಗೆ ಅಥವಾ ಸೈನಿಕ ಶಾಲೆಗಳಿಗೆ ಅಥವಾ ಆದರ್ಶ ಶಾಲೆಗಳಿಗೆ. ಈಗ ಇದನ್ನು ನೋಡಿದ ತಕ್ಷಣ ಮತ್ತೆ ಫೋನ್ ಮಾಡಲಿಕ್ಕೆ ಶುರು ಮಾಡಬೇಡಿ, ಸರ್ ಮುರಾರ್ಜಿ ಅಂದರೆ ಏನು, ನಾವು ಎಲ್ಲವನ್ನೂ ನಾವು ಹೇಳ್ತೇವೆ. ಸಮಯ ಬಂದಾಗ ಯಾವಾಗ ಏನೇನು ಕಾಲ್ ಫಾರ್ ಆಗ್ತಿರುತ್ತೋ ಅವಾಗೆಲ್ಲ ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಆಗ ನಿಮಗೆ ಇಂಟಿಮೇಷನ್ಸನ್ನು ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ನಾನು ಮೂರನೇ ಸ್ಟೆಪ್ ಜೊತೆ ಬರ್ತೇನೆ, ಅಲ್ಲಿವರೆಗೂ ಕಾಯ್ತಾ ಇರಿ. ನಾನು ಇದುವರೆಗೂ ಹೇಳಿದ ಕ್ಲಾಸ್ ಅರ್ಥ ಆಯ್ತಲ್ವಾ, ಒಂದು ಲೈಕ್ ಕೊಡಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವಾ, ಕೆಳಗಡೆ ಸಬ್ಸ್ಕ್ರೈಬ್ ಇದೆ ನೋಡಿ ವಿಡಿಯೋ ಕೆಳಭಾಗದಲ್ಲಿ, ಆ ಸಬ್ಸ್ಕ್ರೈಬನ್ನು ಟಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ಮಾಹಿತಿಗಳನ್ನು ನಿಮ್ಮ ಜೊತೆಗೆ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆ ಸಂಖ್ಯೆ 8 ಸರಿ ಉತ್ತರ ಡಿ ಆಗಿರುತ್ತೆ, ಪ್ರಶ್ನೆ ಸಂಖ್ಯೆ 9 ಸರಿ ಉತ್ತರ ಸಿ ಆಗಿರುತ್ತೆ, ಪ್ರಶ್ನೆ ಸಂಖ್ಯೆ 10 ಸರಿ ಉತ್ತರ ಬಿ ಆಗಿರುತ್ತೆ. ಯಾರೆಲ್ಲ ಸರಿಯಾದ ಕಮೆಂಟನ್ನು ಮಾಡಿದರೆ ಎಲ್ರಿಗೂ ಕೂಡ ಧನ್ಯವಾದಗಳು.